ನೀವು ನಂಬಕ್ ಆಗಲ್ಲ, ನೀವು ನಮ್ಮ ಕಣ್ಣಿಂದನೇ ನೀವು ನೋಡ್ಕೋಬಹುದು. ನೋಡ್ಕೋಬಹುದಾ? ಹೌದು ಸರಿ ಸರ್, ದಾರಿ ಬಿಡಿ ಸರ್, ನೋಡ್ಕೊಳ್ಳಿ. ಸ್ನೇಹಿತರೆ, ಇದು ನಮ್ಮ ಕನ್ನಡದ ತೇರು, ಬಹಳ ಹೆಮ್ಮೆ ಆಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ. ಕುಡಿ ಕುಡಿ, ಬಹಳ ಹೆಮ್ಮೆ ಆಗುತ್ತೆ. ನಮ್ಮ ಹುಡುಗರು ತೋರಿಸಿದ್ದಾರೆ, ಇದೊಂದು ಬೈಕ್, ಇದು ಸಂಪೂರ್ಣ, ಇದೊಂದು ಕಾಲೇಜು ಯುವಕನ ಒಂದು ಬೈಕ್ ಇದು. ಈ ಬೈಕಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ಇವತ್ತಿನ ದಿನ ಕೆ ಟಿ ಎಮ್ ಇದು ಸರ್, Yamaha R15 Yamaha R15 ಅಂತಕ್ಕಂಥ ಈ ಬೈಕು ನೀವು ನೋಡ್ಬೋದು. ಈ ಬೈಕಲ್ಲಿ ಮೊದಲನೇದಾಗಿ ಜೈ ಕರ್ನಾಟಕ ಮಾತೆ ಜೊತೆಗೆ ಎಷ್ಟು ಅದ್ಭುತವಾಗಿ ಬರ್ಕೊಂಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಹಾಡುವುದು ಸುಲಭ, ಮಾಡುವುದು ಕಷ್ಟ, ಇದರ ಅರಿವು ನಮಗಿರಬೇಕು ಕನ್ನಡಿಗ. ನೋಡಿ ಎಷ್ಟು ಅದ್ಭುತವಾಗಿದೆ. ಜೊತೆಗೆ ಬಂದು ಕನ್ನಡ ಕಾಮಧೇನು ನೋಡಿ, ಇವತ್ತು ಎಷ್ಟೋ ಜನ ಕಾಲೇಜು ಹುಡುಗರು ನೀವು ನೋಡ್ಬೋದು, ಫ್ಯಾಷನ್ ಮಾಡಿಕೊಂಡು ಲವರ್ಸ್ದು ಫೋಟೋಗಳು ಹಾಕ್ಕೊಂಡು ಲವ್ವರ್ಲಿ ಲೈನನ್ನು ಬರ್ಕೊಂಡು ಆಮೇಲೆ ಕಾಲೆಳ್ಕೊಂಡಿರ್ತಕ್ಕಂಥ ಸಾಕಷ್ಟು ಫೋಟೋಗಳನ್ನ ನೀವು ನೋಡಿರ್ಬೋದು. ಇಲ್ಲಿ ನೋಡಿ ಈಗ ಶಂಕರ್ನಾಗ್ ಅವ್ರ ಫೋಟೋ ಹಾಕ್ಕೊಂಡಿದ್ದಾರೆ ಇಲ್ಲಿ. ಜೊತೆಗೆ ಬಂದು ನಮ್ಮ ಕವಿಗಳು ಅನಂತಮೂರ್ತಿ ಕುವೆಂಪುರವರು, ನಮ್ಮ ಗಿರೀಶ್ ಕಾರ್ನಾಡು, ಮಹಾತ್ಮ ಗಾಂಧೀಜಿ, ಜೊತೆಗೆ ಅಂದ GS ಶಿವರುದ್ರಪ್ಪ, ಆಮೇಲೆ ಸಂಗೊಳ್ಳಿ ರಾಯಣ್ಣ. ಸೊ ಧೀರ ಕನ್ನಡಿಗ ಅಂತ ಹೇಳಿ ನೀವು ನೋಡ್ಬೋದು. ಜೊತೆಗೆ ಇಲ್ಲಿ ಒಂದೊಂದು ಪದಗಳು ಇಲ್ಲಿ ನೀವು ನೋಡ್ಬೋದು. ಕೆಂಪು ಕಸ್ತೂರಿ, ಕನ್ನಡ ಕಂಪು ಹಳದಿ, ಆಮೇಲೆ ಇದು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗೋದು ಅಂತಂದು ಹೇಳಿ ಈ ಬೈಕಲ್ಲಿ ಈ ಕಡೆ SRM ವಿಶ್ವೇಶ್ವರಯ್ಯನವರ ಒಂದು ಫೋಟೋ ನೀವು ನೋಡ್ಬೋದು. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಇದು ಬಹಳಷ್ಟು ಜನಕ್ಕೆ ಇದು ಒಂದು ಪ್ರೇರಣೆ ಆಗಲಿ ಸ್ನೇಹಿತರೆ. ಕನ್ನಡ ಕಸ್ತೂರಿ, ಮತ್ತು ಇಲ್ಲಿ ನೀವು ನೋಡ್ಬೋದು ಕನ್ನಡ ನಮನ ಸ್ವರ್ಗಕ್ಕೆ ಆಹ್ವಾನ ಅಂತ ಹೇಳಿ ವಿಶ್ವದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಕನ್ನಡವು ಸುಂದರ ಭಾಷೆ ಅಂತಕ್ಕಂಥ ಒಂದು ಲೈನನ್ನು ಬಿಟ್ಟರೆ ಅವಕಾಶ ಸಿಕ್ಕಾಗೆಲ್ಲ ಕನ್ನಡ ಬಳಸಿ ಅಂತ ಹೇಳಿ ಒಂದು ಲೈನನ್ನು ನೋಡಿ. ಇನ್ಕ್ಲೂಡಿಂಗ್ ಇದರಲ್ಲೂ ಬಿಟ್ಟಿಲ್ಲ ಅವರು, ಇದಕ್ಕೇನಂತಾರೆ ವೀಲಲ್ಲೂ ಅಲ್ಲ ಟೈಯರ್, ಇದಕ್ಕೆ ಈ ಜಾಗ ರಿಮ್ಮಲ್ಲೂ ಸಹ ಬಿಟ್ಟಿಲ್ಲ. ಇಲ್ಲಿ ನೋಡ್ಬೋದು ಒಳಗಡೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬರೆಸಿದ್ದಾರೆ ಅಂತ ಹೇಳಿ ನೀವು ಕನ್ನಡ ಈ ಅಕ್ಷರಗಳು ಏನು ಇವತ್ತು ನೇಮ್ ಪ್ಲೇಟ್ ಇದೆ, ನೇಮ್ ಪ್ಲೇಟು ಸಹ ಸಂಪೂರ್ಣವಾಗಿ ಕನ್ನಡದಲ್ಲಿ ಕನ್ನಡದಲ್ಲಿ ಬರ್ತಿದ್ದಾರೆ. ಇದನ್ನ ಯಾವ ಮಾಧ್ಯಮಗಳು ತೋರಿಸೋದಿಲ್ಲ ಸ್ನೇಹಿತರೆ, ಇದನ್ನ ನಾವೇ ತೋರಿಸ್ಬೇಕು. ಈ ಬೈಕ್ನ ಇನ್ನೊಂದು ಭಾಗಕ್ಕೆ ಬರ್ತಾ ಇದ್ದೀನಿ ನಾನು. ಈ ಬೈಕ್ನ ಇನ್ನೊಂದು ಭಾಗಕ್ಕೆ ಬಂದ್ರೆ ಈಜುವ ಮನಸ್ಸಿದ್ದರೆ ಕನ್ನಡ ಸಾಗರದಲ್ಲಿ ಈಜು, ಕೇಳುವುದಿದ್ದರೆ ಕನ್ನಡದ ಬಗ್ಗೆ ಕೇಳು ಅಂತ ಹೇಳಿ ಬಹಳ ಅದ್ಭುತವಾಗಿ ಬರೆದಿದೆ. ಹೂವು ಬಳ್ಳಿಗೆ ದೀಪ, ಮುತ್ತು ಕಡಲಿಗೆ ದೀಪ ಅಂತ ಹೇಳಿ ಕನ್ನಡ ಜನರ ಸ್ವಾಭಿಮಾನ. ಜೊತೆಗೆ ಬಂದು ಚಿರಕಾಲ ಮಿನುಗುತ್ತಿರಲಿ ನಮ್ಮ ಕನ್ನಡ ನಾಡು ಅಂತಕ್ಕಂಥ ಒಂದು ಲೈನನ್ನು ಬರೆದಿದ್ದಾರೆ. ಹಾಗಾಗಿ ಇಲ್ಲೊಂದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಬಲ್ಲವರು ನುಡಿದದ್ದು ಬದಲಾವಣೆ ಜಗದ ನಿಯಮ ಅಂತ ಹೇಳಿ ಜೈ ಕರ್ನಾಟಕ ಮಣ್ಣಿನ ಮಗ ಕನ್ನಡಿಗ. ಈ ಕಡೆ ಬಂದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಫೋಟೋ ಇದೆ ಸ್ನೇಹಿತರೆ, ನೀವೆಲ್ಲ ನೋಡ್ಬೋದು. ಜೊತೆಗೆ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ನಮ್ಮ ಭಾರತ ರತ್ನ, ಅವರ ಒಂದು ಫೋಟೋನ ಇಲ್ಲಿ ನೀವು ನೋಡ್ಬೋದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ನಮ್ಮ ದಾರಾ ಬೇಂದ್ರೆ, ಸ್ವಾಮಿ ವಿವೇಕಾನಂದರವರ ಫೋಟೋ, ಮತ್ತು ಬಸವಣ್ಣವ್ರ ಫೋಟೋ ಇದೆ.